ಮಾತಿಗೆ ಇವತ್ತು ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆಗೆ ಬಿಸಿ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಬೊಮ್ಮಾಯಿ ಅವರು ತಮ್ಮ ಅಧಿಕಾರ ಅವಧಿಯಿಂದೆ ಇನ್ನು 20 ತಿಂಗಳೇನಿದೆ ಅದನ್ನ ಕಂಪ್ಲೀಟ್ ಆಗಿ ಪೂರೈಸೋದಿಲ್ಲ ಅನ್ನುವಂತ ಮಾತನ್ನ ನಿನ್ನೆ ಅಷ್ಟೇ ಹೇಳಿದ್ರು ಅದಕ್ಕೆ ಇವತ್ತು ಬಿಸಿ ಪಾಟೀಲ್ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವಂತ ಕನಸು ಕಾಣ್ತಾ ಇದ್ದಾರೆ ಅವರು ಯಾವಾಗ ಭವಿಷ್ಯ ಹೇಳೋದು ಶುರು ಮಾಡ್ಕೊಂಡ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬೊಮ್ಮಾಯಿ ಅಧಿಕಾರ ಪೂರೈಸಲ್ಲ ಅನ್ನುವಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಸಿ ಪಾಟೀಲ್ ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು ಸಿದ್ದು ಯಾವಾಗ ಭವಿಷ್ಯ ಹೇಳೋದು ಕಲ್ತರೋ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಕಾಣ್ತಾ ಇದ್ದಾರೆ ಅವರು ಯಾವತ್ತೂ ಕೂಡನು ಬಿಜೆಪಿ ಈ ಬಿಜೆಪಿ ಸರ್ಕಾರ ಅಲ್ಲಾಡಿಸಲಿಕ್ಕೆ ಯಾರ ಕೈಲೇ ಸಾಧ್ಯ ಇಲ್ಲ 118 ಜನ ನಾವಿದ್ದೇವೆ ಯಾರು ಏನು ಮಾಡಕಾಗೋದಿಲ್ಲ ಬೊಮ್ಮಾಯಿ ಅವರು ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಗಳಾಗಿರ್ತಾರೆ ಅಷ್ಟೇ ಅಲ್ಲ 2023 ಕ್ಕೆ ಮತ್ತೆ ಪುನಃ ನಾವೇ ಆಡಳಿತಕ್ಕೆ ಬರ್ತೀವಿ ಬಿಳ್ಳಿ ಸಿದ್ದರಾಮಯ್ಯನವರು ಆಮೇಲೆ ಯಾವಾಗ ಸಿದ್ದರಾಮಯ್ಯನವರು ಭವಿಷ್ಯ ಹೇಳೋದಂತ ಗೊತ್ತಿಲ್ಲ ಆ ಭವಿಷ್ಯ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿರಲ್ಲ ಇವರು ಮುಖ್ಯಮಂತ್ರಿ ಆಗಿರಲ್ಲ ಅವರಾಗಲ್ಲ ಇವರು ಯಾವ ಭವಿಷ್ಯ ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅವರಿಗೆ ಭವಿಷ್ಯದಲ್ಲಿ ನಂಬಿಕೆ ಇಲ್ಲ ಅದೇಕೆ ಅವರು ಭವಿಷ್ಯ ಹೇಳ್ತಾರೆ ಎಸ್ಸಿಎಂ ಬೊಮ್ಮಾಯಿ ತಮ್ಮ ಅಧಿಕಾರವಧಿಯನ್ನ ಪೂರೈಸೋದಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ವಿಪಕ್ಷ ನಾಯಕರು ಅದಕ್ಕೆ ಇವತ್ತು ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಯಾವಾಗ ಭವಿಷ್ಯ ಹೇಳೋದು ಕಲ್ತ್ಬಿಟ್ರು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಹೇಳಿಕೆಗೆ ಕಂಟಿನ್ಯೂಡ್ ವರ್ಷನ್ ಆಫ್ ತಿರುಗೇಟ್ ನಾವು ನೋಡ್ತಾ ಇದ್ದೀವಿ